ಮಹಂತ್ ಕುಮಾರ್ ಅವರು ರಾಜ್ಯದ ರೈತರ ಬೆಳೆ ಬಗ್ಗೆ ಬೆಳೆ ಹಾನಿ ಮತ್ತು ಬೆಳೆ ವಿಮೆ ಎಷ್ಟು ಕಟ್ಟಿದ್ರು ಎಷ್ಟು ಇನಿಷಿಯೇಟ್ ಆಗಿದೆ ಎಷ್ಟು ಕ್ಲೇಮ್ ಆಗಿದೆ ಅನ್ನೋ ಬಗ್ಗೆ ಒಂದು ಸವಿಸ್ತಾರವಾದಂತ ಮೀಟಿಂಗ್ ಅನ್ನು ಮಾಡಿದ್ದಾರೆ ಅದರ ಬಗ್ಗೆ ಸವಿಸ್ತಾರವಾದಂತ ವರದಿಯನ್ನು ಅವರು ಕೊಡ್ತಾರೆ ಅದರ ಜೊತೆಗೆ ನಾನು ರಾಜ್ಯದ ಕೃಷಿ ಇಲಾಖೆಯ ಪರವಾಗಿ ಈಗ ನಮ್ಮಲ್ಲಿ 30,000 ಕಷ್ಟ ಆಗಿದೆ ನಮಗೆ ಉಳಿದಂತ ಬೆಳೆ ಇನ್ಸೂರೆನ್ಸ್ ಬಗ್ಗೆ ವಿಮೆ ಬಗ್ಗೆ ಸನ್ಮಾನ್ಯ ಭಾರತ ಸರ್ಕಾರದ ಸಚಿವರು ಸವಿಸ್ತಾರವಾಗಿ ವಿವರಣೆಯನ್ನು ನೀಡುತ್ತಾರೆ ರೈತರ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ರೈತನಿಗೆ ಸಹಾಯ ಆಗಬೇಕಂತ ಭಾರತ ಸರ್ಕಾರ ಕಳೆದ 5-6 ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಸರಳೀಕರಣ ಮಾಡಿ ರೈತನಿಗೆ ಕಡಿಮೆ ಪ್ರೀಮಿಯಂ ದರದಲ್ಲಿ ಪ್ರೀಮಿಯಂ ಅನ್ನು ಕಟ್ಟಿಸಿಕೊಳ್ಳುವಂತ ಈ ಯೋಜನೆಯಲ್ಲಿ ಪ್ರತಿ ವರ್ಷ ದೇಶದ ಅನೇಕ ಕೋಟಿ ರೈತರಿಗೆ ಇದರಿಂದ ಲಾಭ ಆಗ್ತಾ ಇದೆ ಅದಕ್ಕೆ ಇವತ್ತ ಕರ್ನಾಟಕದ ರೈತರಿಗೆ ಈ ವರ್ಷದ ಖರೀಫ್ ನಲ್ಲಿ ಮಾನ್ಯ ಕೃಷಿ ಸಚಿವರಾದಂತ ಸೋದರ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಅವಲೋಕನ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಕೂಡ ವರ್ಚುವಲ್ ಆಗಿ ಭಾಗಿಯಾಗಿದ್ದರು ಸಾಮಾನ್ಯವಾಗಿ ರೈತರ ಬೆಳೆದಂತ ಬೆಳೆಗಳು ಈ ವರ್ಷ ಕರ್ನಾಟಕದಲ್ಲಿ ಅತಿವರ್ಷದಿಂದ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಆದಂತ ಮಳೆಯಿಂದ ಅನೇಕ ರೈತರ ಬೆಳೆಗಳನ್ನು ಹಾನಿಯಾಗಿರುವುದನ್ನು ವರದಿಯನ್ನು ಪಡೆದುಕೊಂಡು ಮತ್ತು ರಾಜ್ಯದಲ್ಲಿ ಎಷ್ಟು ರೈತರು ಪ್ರೀಮಿಯಂ ಅನ್ನು ಕಟ್ಟಿದರೋ ಅವರಿಗೆ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೊಡುವುದನ್ನು ಎಷ್ಟು ರೈತರಿಗೆ ಮುಟ್ಟಿದೆಯೋ ಮತ್ತು ಇವಾಗ ನಮ್ಮ ಸರ್ಕಾರದ ಅಧಿಕಾರಿಗಳು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅನ್ನು ಖರೀಫ್ ಮತ್ತು ರಬ್ಬಿಯಲ್ಲಿ ಈಗ ನಡೀತಾ ಇದೆ ಬರುವಂತ ಮಾರ್ಚ್ ಒಳಗಡೆ ಆ ಕ್ರಾಪ್ ಕಟಿಂಗ್ ಅನ್ನು ಎಲ್ಲ ಇನ್ಶೂರೆನ್ಸ್ ಕಂಪನಿಗಳಿಗೆ ಅಂಕಿಅಂಶಗಳನ್ನು ಕೊಟ್ಟು ರೈತರದ ಹಾನಿಯಾದಂಥ ಬೆಳೆಗಳಿಗೆ ಪರಿಹಾರ ಕೊಡುವಂಥದ್ದನ್ನು ಕುಲಂಕುಷವಾಗಿ ಇವತ್ತು ನಾವು ಈ ಸಭೆಯನ್ನು ನಡೆಸಿದ್ದೀವಿ ಎಲ್ಲೆಲ್ಲಿ ಇನ್ಶೂರೆನ್ಸ್ ಕಂಪನಿದವರಿಗೆ ರೈತರದ ಮಾಹಿತಿ ಸಿಕ್ಕಿಲ್ಲವೋ ಅದನ್ನು ಕೂಡ ನಾವು ತೆಗೆದುಕೊಂಡು ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಆ ಅಂಕಿಅಂಶಗಳನ್ನು ಕೂಡ ಪಡೆದುಕೊಂಡು ಆ ರೈತರಿಗೆ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ ಈ ವರ್ಷ ಈ SDRFನಲ್ಲಿ ಸುಮಾರು ನಾವು 16 ಲಕ್ಷ ರೈತರಿಗೆ 16 ಲಕ್ಷ ರೈತರಿಗೆ 1,147.52 ಕೋಟಿ ಹಣವನ್ನು ಈಗಾಗಲೇ ನಮ್ಮ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಇನ್ಶೂರೆನ್ಸ್ ಕಂಪನಿಗಳದ್ದು ಕೂಡ ಸುಮಾರು 12 ಲಕ್ಷಕ್ಕೂ ಮೇಲ್ಪಟ್ಟು ರೈತರು ನೋಂದಣಿಯನ್ನು ಮಾಡಿಸಿಕೊಂಡಿದ್ದಾರೆ ಅದರಲ್ಲಿ ಅವರಿಗೂ ಕೂಡ ಈ ಇನ್ಶೂರೆನ್ಸಿನ ಪರಿಹಾರವನ್ನು ಕೊಡಬೇಕು ಎಲ್ಲಿನೂ ನಮ್ಮ ರೈತರಿಗೆ ಅನ್ಯಾಯ ಆಗಬಾರದು ಅನ್ನುವಂಥದ್ದನ್ನು ಕೃಷಿ ಸಚಿವರ ಮತ್ತು ನಮ್ಮ ಒಂದು ಕಾಳಜಿಯಿಂದ
ಸಭೆಯನ್ನು ನಡೆಸಿ ಇವತ್ತು ಕೃಷಿ ಸಚಿವರಾಗಲಿ ನಾವಾಗಲಿ ಯಾವ ಲೋಪಗಳನ್ನಿದ್ದವು ಆ ಲೋಪಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಇನ್ಶೂರೆನ್ಸ್ ಕಂಪನಿಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಬರುವಂತ ಮಾರ್ಚ್ ತಿಂಗಳ ಒಳಗಡೆ ನಮ್ಮ ರೈತರಿಗೆ ಎಲ್ಲ ಅಂಕಿಅಂಶಗಳಿಗೆ ನಿಖರವಾದಂಥ ಸಿಕ್ಕಿ ಪರಿಹಾರವನ್ನು ಸಿಗ್ತದೆ. ಈ ಮಹತ್ವದ ಸಭೆಗೆ ಇವತ್ತು ನಾವು ಬಂದಿದ್ದೀವಿ, ತಾವು ಕೂಡ ಎಲ್ಲ ಬಂದು ನಮಗೆ ಸಹಕರಿಸ್ತಾ ಇದ್ದೀರಿ. ಮತ್ತು ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿಯೇ ರೈತರ ಆದಾಯ ದ್ವಿಗುಣಗೊಳಿಸಬೇಕನ್ನುವಂಥದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಇಚ್ಛೆಯ ಅನುಸಾರ ಮೊನ್ನೆ ಒಂದು ಎರಡು ದಿವಸಗಳ ಕಡೆ ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರೇಟ್ ಅನ್ನ ಸ್ಥಾಪನೆಯನ್ನು ಮಾಡಿ ಕರ್ನಾಟಕದ ರೈತರು ತಮ್ಮ ಬೆಳೆದಂತಹ ಬೆಳೆಗಳಿಗೆ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಅನ್ನು ಮಾಡುವಂತಹ ಅವಕಾಶಗಳನ್ನು ಸರ್ಕಾರ ಈ ಒಂದು ಹೊಸ ಆಲೋಚನೆಯಿಂದ ಮಾಡಿರುವುದರಿಂದ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಇಲಾಖೆಯ ರೈತರ ಕಾಳಜಿ ಉಳ್ಳುವಂತಹ ಸಚಿವರಾದಂತಹ ಬಿಸಿ ಪಾಟೀಲ್ರಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕರ್ನಾಟಕದ ರೈತರು ಈ ಒಂದು ಯೋಜನೆಯ ಒಳ್ಳೆ ರೀತಿಯಲ್ಲಿ ಮುಂಬರುವಂತಹ ದಿನಗಳಲ್ಲಿ ಲಾಭವನ್ನು ಪಡ್ಕೊಂಡಿದ್ರೆ ಖಂಡಿತವಾಗಿಯೂ ಕೇವಲ ನೀವು ರೈತನಾಗಿ ಅಲ್ಲ, ಒಬ್ಬ ವ್ಯಾಪಾರಿಯಾಗಿಯೂ ಕೂಡ ಸಂಪಾದನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಸರ್ಕಾರದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅನೇಕ ಇನಿಷಿಯೇಟಿವ್ಗಳನ್ನು ತಗೊಂಡು ನಿಮ್ಮ ಹತ್ರ ಬರ್ತಾರೆ. ಮನೋಜ್ ಕುಮಾರ್ ಅವರು ರಾಜ್ಯದ ರೈತರ ಬೆಳೆ ಬಗ್ಗೆ ಬೆಳೆ ಹಾನಿ ಮತ್ತು ಬೆಳೆ ವಿಮೆ ಎಷ್ಟು ಕಟ್ಟಿದ್ರು, ಎಷ್ಟು ಇನಿಷಿಯೇಟ್ ಆಗಿದೆ, ಎಷ್ಟು ಕ್ಲೇಮ್ ಆಗಿದೆ ಅನ್ನೋ ಬಗ್ಗೆ ಒಂದು ಸವಿಸ್ತಾರವಾದಂಥ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ಅವರು ಕೊಡ್ತಾರೆ. ಅದರ ಜೊತೆಗೆ ನಾನು ರಾಜ್ಯದ ಕೃಷಿ ಇಲಾಖೆಯ ಪರವಾಗಿ ಈಗ ಬೇಕಾದಂತಹ ರಸಗೊಬ್ಬರಗಳ ಈಗ ನಮ್ಮಲ್ಲಿ 30,000 ರೂಪಾಯಿ ಸ್ಟಾಕ್ ಇದೆ, ನಮಗೆ 3 ಲಕ್ಷ ರೂಪಾಯಿ. ಉಳಿದಂತ ಬೆಳೆ ಇನ್ಸೂರೆನ್ಸ್ ಬಗ್ಗೆ ವಿಮೆ ಬಗ್ಗೆ ಸನ್ಮಾನ್ಯ ಭಾರತ ಸರ್ಕಾರದ ಸಚಿವರು ಸವಿಸ್ತಾರವಾಗಿ ವಿವರಣೆಯನ್ನು ನೀಡುತ್ತಾರೆ. ರೈತರ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ರೈತನಿಗೆ ಸಹಾಯ ಆಗಬೇಕಂತ ಭಾರತ ಸರ್ಕಾರ ಕಳೆದ 5-6 ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರಳೀಕರಣ ಮಾಡಿ ರೈತನಿಗೆ ಕಡಿಮೆ ಪ್ರೀಮಿಯಂ ದರದಲ್ಲಿ ಪ್ರೀಮಿಯಂ ಅನ್ನು ಕಟ್ಟಿಸಿಕೊಳ್ಳುವಂತಹ ಈ ಯೋಜನೆಯಲ್ಲಿ ಪ್ರತಿ ವರ್ಷ ದೇಶದ ಅನೇಕ ಕೋಟಿ ರೈತರಿಗೆ ಇದರ ಲಾಭ ಆಗ್ತಾ ಇದೆ. ಅದಕ್ಕೆ ಇವತ್ತ ಕರ್ನಾಟಕದ ರೈತರಿಗೆ ಈ ವರ್ಷದ ಖರೀಫ್ನಲ್ಲಿ ಮಾನ್ಯ ಕೃಷಿ ಸಚಿವರಾದಂತಹ ಸಹೋದರ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಅವಲೋಕನ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಕೂಡ ವರ್ಚುವಲ್ ಆಗಿ ಭಾಗಿಯಾಗಿದ್ದರು. ಸಾಮಾನ್ಯವಾಗಿ ರೈತರ ಬೆಳೆದಂಥ ಬೆಳೆಗಳು ಈ ವರ್ಷ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಾದಂಥ ಮಳೆಯಿಂದ ಅನೇಕ ರೈತರ ಬೆಳೆಗಳನ್ನು ಹಾನಿಯಾಗಿರುವುದನ್ನು ವರದಿಯನ್ನು ಪಡೆದುಕೊಂಡು
ಮತ್ತು ರಾಜ್ಯದಲ್ಲಿ ಎಷ್ಟು ರೈತರು ಪ್ರೀಮಿಯಂ ಅನ್ನು ಕಟ್ಟಿದರೋ ಅವರಿಗೆ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೊಡುವುದನ್ನು ಎಷ್ಟು ರೈತರಿಗೆ ಮುಟ್ಟಿದೆಯೋ ಮತ್ತು ಈಗ ನಮ್ಮ ಸರ್ಕಾರದ ಅಧಿಕಾರಿಗಳು ಕ್ರಾಪ್ ಕಟಿಂಗ್ ಎಕ್ಸ್ಪರಿಮೆಂಟ್ ಅನ್ನು ಖರೀಫ್ ಮತ್ತು ರಬ್ಬಿಯಲ್ಲಿ ಈಗ ನಡೀತಾ ಇದೆ ಬರುವಂಥ ಮಾರ್ಚ್ ಒಳಗಡೆ ಆ ಕ್ರಾಪ್ ಕಟಿಂಗ್ ಅನ್ನು ಎಲ್ಲ ಇನ್ಸೂರೆನ್ಸ್ ಕಂಪನಿಗಳಿಗೆ ಅಂಕಿಅಂಶಗಳನ್ನು ಕೊಟ್ಟು ರೈತರದ್ದು ಹಾನಿಯಾದಂಥ ಬೆಳೆಗಳಿಗೆ ಪರಿಹಾರ ಕೊಡುವಂಥದ್ದನ್ನು ಕುಲಂಕುಷವಾಗಿ ಇವತ್ತು ನಾವು ಈ ಸಭೆಯನ್ನು ನಡೆಸಿದ್ದೀವಿ ಎಲ್ಲೆಲ್ಲಿ ಇನ್ಸೂರೆನ್ಸ್ ಕಂಪನಿದವರಿಗೆ ರೈತರದ ಮಾಹಿತಿ ಸಿಕ್ಕಿಲ್ಲವೋ ಅದನ್ನು ಕೂಡ ನಾವು ತೆಗೆದುಕೊಂಡು ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಆ ಅಂಕಿಅಂಶಗಳನ್ನು ಕೂಡ ಪಡೆದುಕೊಂಡು ಆ ರೈತರಿಗೆ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ ಈ ವರ್ಷ ಈ SDRFನಲ್ಲಿ ಸುಮಾರು ನಾವು 16 ಲಕ್ಷ ರೈತರಿಗೆ 16 ಲಕ್ಷ ರೈತರಿಗೆ 1,147.52 ಕೋಟಿ ಹಣವನ್ನು ಈಗಾಗಲೇ ನಮ್ಮ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಇನ್ಸೂರೆನ್ಸ್ ಕಂಪನಿಗಳದ್ದು ಕೂಡ ಸುಮಾರು 12 ಲಕ್ಷಕ್ಕೂ ಮೇಲ್ಪಟ್ಟು ರೈತರು ನೋಂದಣಿಯನ್ನು ಮಾಡಿಸಿಕೊಂಡಿದ್ದಾರೆ ಅದರಲ್ಲಿ ಅವರಿಗೂ ಕೂಡ ಈ ಇನ್ಸೂರೆನ್ಸಿನ ಪರಿಹಾರವನ್ನ ಕೊಡಬೇಕು ಎಲ್ಲಿನೂ ನಮ್ಮ ರೈತರಿಗೆ ಅನ್ಯಾಯ ಆಗಬಾರದು ಅನ್ನುವಂಥದ್ದನ್ನ ಕೃಷಿ ಸಚಿವರ ಮತ್ತು ನಮ್ಮ ಒಂದು ಕಾಳಜಿಯಿಂದ ಈ ಒಂದು ಸಭೆಯನ್ನು ನಡೆಸಿ ಇವತ್ತು ಕೃಷಿ ಸಚಿವರಾಗಲಿ ನಾವಾಗಲಿ ಯಾವ ಲೋಪಗಳನ್ನಿದ್ದವು ಆ ಲೋಪಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಇನ್ಸೂರೆನ್ಸ್ ಕಂಪನಿಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಬರುವಂತ ಮಾರ್ಚ್ ತಿಂಗಳ ಒಳಗಡೆ ನಮ್ಮ ರೈತರಿಗೆ ಎಲ್ಲ ಅಂಕಿಅಂಶಗಳಿಗೆ ನಿಖರವಾದಂತ ಸಿಕ್ಕಿ ಅದಕ್ಕೆ ಪರಿಹಾರವನ್ನು ಸಿಗ್ತದೆ ಈ ಮಹತ್ವದ ಸಭೆಗೆ ಇವತ್ತು ನಾವು ಬಂದಿದ್ದೀವಿ ತಾವು ಕೂಡ ಎಲ್ಲ ಬಂದು ನಮಗೆ ಸಹಕರಿಸ್ತಾ ಇದ್ದೀರಿ ಮತ್ತು ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿಯೇ ರೈತರ ಆದಾಯ ದ್ವಿಗುಣಗೊಳಿಸಬೇಕನ್ನುವಂಥದ್ದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಇಚ್ಛೆಯ ಅನುಸಾರ ಮೊನ್ನೆ ಒಂದು 2 ದಿವಸಗಳ ಕಡೆ ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರೇಟ್ ಅನ್ನ ಸ್ಥಾಪನೆಯನ್ನು ಮಾಡಿ ಕರ್ನಾಟಕದ ರೈತರು ತಮ್ಮ ಬೆಳೆದಂಥ ಬೆಳೆಗಳಿಗೆ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಅನ್ನು ಮಾಡುವಂತ ಅವಕಾಶಗಳನ್ನು ಸರ್ಕಾರ ಈ ಒಂದು ಹೊಸ ಆಲೋಚನೆಯಿಂದ ಮಾಡಿರುವುದರಿಂದ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಇಲಾಖೆಯ ರೈತರ ಕಾಳಜಿ ಉಳ್ಳುವಂತಹ ಸಚಿವರಾದಂತಹ ಬಿಸಿ ಪಾಟೀಲ್ರಿಗೆ ಮತ್ತು ನಮ್ಮ ಅಧಿಕಾರಿ ವೃಂದದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕರ್ನಾಟಕದ ರೈತರು ಈ ಒಂದು ಯೋಜನೆಯ ಒಳ್ಳೆ ರೀತಿಯಲ್ಲಿ ಮುಂಬರುವಂತಹ ದಿನಗಳಲ್ಲಿ ಲಾಭವನ್ನು ಪಡ್ಕೊಂಡಿದ್ರೆ ಖಂಡಿತವಾಗಿಯೂ ಕೇವಲ ನೀವು ರೈತನಾಗಿ ಅಲ್ಲ ಒಬ್ಬ ವ್ಯಾಪಾರಿಯಾಗಿಯೂ ಕೂಡ ಸಂಪಾದನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಸರ್ಕಾರದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅನೇಕ ಇನಿಷಿಯೇಟಿವ್ಗಳನ್ನು ತಗೊಂಡು ನಿಮ್ಮ ಹತ್ರ ಬರ್ತಾರೆ